ಕರೋನಾ ವೈರಸ್ ಪಾಸಿಟಿವ್ ಪರೀಕ್ಷೆ ನಡೆಸಿದ ತಮಿಳುನಾಡಿನ ಶಾಸಕ ಜೆ ಅನ್ಪಜಗನ್ ಅವರು ಬುಧವಾರ ಬೆಳಗ್ಗೆ ಚೆನ್ನೈನ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಡಿಎಂಕೆ ಶಾಸಕ ಜೆ ಅನ್ಪಜಗನ್ ಜೂನ್ 2ರಂದು ತೀವ್ರ ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಆ ಸಮಯದಲ್ಲಿ ಕೋವಿಡ್-19 ಪರೀಕ್ಷೆ ನಡೆಸಲಾಗಿದ್ದು ಪಾಸಿಟಿವ್ ಎಂದು ತಿಳಿದು ಬಂದಿತ್ತು. ಜೂನ್ 3ರಂದು ಉಸಿರಾಟದ ತೊಂದರೆ ಉಲ್ಬಣಗೊಂಡಾಗ ಅವರನ್ನ ವೆಂಟಿಲೇಟರ್ ಬಳಕೆಗೆ ಒಳಪಡಿಸಲಾಗಿತ್ತು. ಸೋಮವಾರ ಸಂಜೆ ಅವರ ಸ್ಥಿತಿ ತೀರಾ ಹದಗೆಟ್ಟಿತು ಎಂದು ಡಾಕ್ಟರ್ ರೇಲಾ ಆಸ್ಪತ್ರೆ ತಿಳಿಸಿದೆ. ಅವರಿಗೆ ಆಮ್ಲಜನಕ ಅವಶ್ಯಕತೆ ಮತ್ತೊಮ್ಮೆ ಹೆಚ್ಚಾಗಿತ್ತು ಮತ್ತು ಅವರ ಹೃದಯದ ಕಾರ್ಯವು ಕ್ಷೀಣಿಸ್ತಾ ಇತ್ತು. ರಕ್ತದೊತ್ತಡದ ನಿಯಂತ್ರಣಕ್ಕೆ ಔಷಧದ ಬೆಂಬಲ ಅಗತ್ಯವಿತ್ತು. ಜೊತೆಗೆ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಗೆ ಕೂಡ ಅವರು ಒಳಗಾಗಿದ್ದರು. ಒಟ್ಟಾರೆಯಾಗಿ ಅವರ ಸ್ಥಿತಿ ಪ್ರಸ್ತುತ ಗಂಭೀರವಾಗಿತ್ತು ಎಂದು ವಿಸ್ತರಿಸಲಾಗಿದೆ. ಇವರನ್ನು ಆಸ್ಪತ್ರೆಗೆ ದಾಖಲಿಸಿದಾಗ ಅವರ ಪಕ್ಷದ ಕಾರ್ಯಕರ್ತರು, ನಾಯಕರು, ಮುಖಂಡರು ಹಾಗೂ ತಮಿಳುನಾಡಿನ ಪ್ರತಿಪಕ್ಷಗಳು ವೈರಸ್ ಬಿಕ್ಕಟ್ಟನ್ನು ನಿಭಾಯಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂಬ ಆರೋಪವನ್ನು ಮಾಡಿದರು. ಕ್ಷಣಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.